ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 215. ಪ್ರವಾದಿಯಾದ ಮಲಾಖಿಯು 4:1 ವಚನದಲ್ಲಿ ಕರ್ತನ ದಿನವನ್ನು ಅದೇ ಸಂಕೇತದಲ್ಲಿ ಹೀಗೆ ಹೇಳಿರುವನು: ಇಗೋ ಆ ದಿನವು ಬರುತ್ತಿದೆ, ವಲೆಯಂತೆ ಉರಿಯುತ್ತಿದೆ. ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು ಹೊಟ್ಟಿನಂತಿರುವರು. ಬರುತ್ತಿರುವ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು, ಬುಡ ರೆಂಬೆಗಳಾಗುವುದನ್ನು ಉಳಿಸದು. ಉದ್ದಟತನ ಮತ್ತು ದಬ್ಬಾಳಿಕೆಯನ್ನುಂಟು ಮಾಡುವ ಅಹಂಕಾರ ಮತ್ತು ಇತರೆ ಯಾವುದೇ ಕಾರಣಗಳು ಮತ್ತೆ ಉದ್ಭವಿಸಿದರೆ ಆಗ ಕರ್ತನ ದಿನವಾದ ಸಂಕಟದ ಕಾಲದಲ್ಲಿ ಮತ್ತು ಮಿಲಿಯಾಂತರ ಯುಗದ ಶಿಸ್ತಿನಲ್ಲಿ ಸಂಪೂರ್ಣವಾಗಿ ನಾಶಪಡಿಸಲಾಗುವುದು. ಇವುಗಳಲ್ಲಿ ಕೊನೆಯದನ್ನು ಪ್ರಕಟಣೆ 20:9 ವಚನದಲ್ಲಿ ವಿವರಿಸಲಾಗಿದೆ. ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರನ್ನು ದಗ್ಗಿಸಿಬಿಟ್ಟಿತು. ಆದರೆ ಅಹಂಕಾರವನ್ನು, ಪಾಪಮಯ ಮತ್ತು ಅಸಹ್ಯವನ್ನು ಹುಟ್ಟಿಸಿರುವ ಅದರ ಎಲ್ಲ ರೂಪದಲ್ಲಿ ಬೇರು ಸಮೇತವಾಗಿ ಕಿತ್ತೊಗೆಯಬೇಕು ಮತ್ತು ಎಲ್ಲ ಅಹಂಕಾರಿಗಳಿಗೂ ಕೆಡುಕರು ಸಂಪೂರ್ಣವಾಗಿ ನಾಶವಾಗಬೇಕು. ಆ ವರ್ಗದವರಿಗೆ ಸುಧಾರಣೆಯ ನಿರೀಕ್ಷೆ ಇಲ್ಲವೆಂಬುದು ಅವರ ಅರ್ಥವಲ್ಲ. ಇಲ್ಲ, ದೇವರಿಗೆ ಸ್ತೋತ್ರವಾಗಲಿ. ದೇವರ ಈ ನ್ಯಾಯವಾದ ಆಕ್ರೋಶವು ಉರಿಯುತ್ತಲೇ ಇರುತ್ತದೆ. ನ್ಯಾಯಾಧಿಪತಿಯು ಆ ಉರಿಯುತ್ತಿರುವ ಬೆಂಕಿಯಿಂದ ಕೆಲವರನ್ನು ಹೊರಕ್ಕೆ ಎಳೆಯುವ ಅವಕಾಶವನ್ನು ದಯಪಾಲಿಸುತ್ತಾನೆ. ಯೂದ 23:1. ಈ ಸಹಾಯವನ್ನು ತಿರಸ್ಕರಿಸುವವರು ಮಾತ್ರವೇ ಅವರ ಅಹಂಕಾರ ಹೊಂದಿಕೆ ನಾಶವಾಗುವರು, ಯಾಕೆಂದರೆ ಅವರು ಅದನ್ನು ತಮ್ಮ ಗುಣಲಕ್ಷಣಗಳಾದ ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ ಮತ್ತು ಸುಧಾರಣೆಯನ್ನು ಹೊಂದಲು ನಿರಾಕರಿಸುತ್ತಾರೆ. ಅದೇ ಪ್ರವಾದಿಯು ಈ ದಿನದ ಬಗ್ಗೆ ಮತ್ತೊಂದು ವಿವರಣೆಯನ್ನು ನೀಡುತ್ತಾನೆ. ಮಲಾಖಿ 3:1-3 ವಚನ. ಆದರೆ ಪುನಃ ಬೆಂಕಿಯ ಚಿತ್ರಣದಡಿಯಲ್ಲಿ ಆತನು ದೇವರ ಮಕ್ಕಳು ಯಾವ ರೀತಿಯಲ್ಲಿ ಶುದ್ಧೀಕರಿಸಲ್ಪಡುತ್ತಾರೆ, ಆಶೀರ್ವದಿಸಲ್ಪಡುತ್ತಾರೆ ಮತ್ತು ಅವರಲ್ಲಿದ್ದ ಮಡ್ಡಿಗಟ್ಟಿದ ದುರ್ಬೋಧನೆಗಳು ನಾಶ ಹೊಂದಿದ ನಂತರ ಆತನ ಬಳಿಗೆ ಹೇಗೆ ಬರುತ್ತಾರೆ ಎಂಬುದನ್ನು, ಇಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟನಾದ ಒಡಂಬಡಿಕೆಯ ದೂತನು ಐತರುತ್ತಾನೆ. ಇದು ಸೇನಾಧೀಶ್ವರ ಯಹೋವನ ನುಡಿ. ಆತನು ಬರುವ ದಿನವನ್ನು ಯಾರು ತಾಳಾರು? ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮನಾಗಿದ್ದಾನೆ. ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಸಾಂಕೇತಿಕ ವಿಶ್ವಾಸಿಗಳು, ಮುಖ್ಯಸ್ಥರು, ರಾಜವಂಶಸ್ಥ ಯಾಜಕರು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸುವನು. ಅವರು ಸಧರ್ಮಿಗಳಾಗಿ ಯಹೋವನಿಗೆ ನೈವೇದ್ಯಗಳನ್ನು ತಂದೊಪ್ಪಿಸುವರು. ಮಲಾಖಿ 3:1-3 ವಚನ. ಪೌಲನು ಇದೇ ಬೆಂಕಿಯನ್ನು ಉಲ್ಲೇಖಿಸುತ್ತಾ ಈ ಪರಿಷ್ಕರಣೆಯ ಪ್ರತಿಕ್ರಿಯೆಯು ಕರ್ತನ ದಿನದಲ್ಲಿ ವಿಶ್ವಾಸಿಗಳಿಗೆ ಪರಿಣಾಮ ಉಂಟು ಮಾಡುತ್ತಾನೆ ಮತ್ತು ಅದು ಎಲ್ಲ ಪ್ರಶ್ನೆಗಳನ್ನು ಮೀರುವ ರೀತಿಯಲ್ಲಿ ಸಾಂಕೇತಿಕ ಬೆಂಕಿಯು ಎಲ್ಲ ತಪ್ಪುಗಳನ್ನು ನಾಶಪಡಿಸುತ್ತದೆಂದು, ಆ ರೀತಿಯಲ್ಲಿ ನಂಬಿಕೆಯ ಶುದ್ಧೀಕರಣವನ್ನು ಸಾಧಿಸುತ್ತದೆಂದು ಹೇಳುತ್ತಾನೆ. ಅದು ಪ್ರಕಟಿಸಿದ ಮೇಲೆ ಆತನು ಏಕೈಕ ಮಾನ್ಯತೆ ಪಡೆದ ಬುನಾದಿಯ ಮೇಲೆ ಅವರ ನಂಬಿಕೆಯನ್ನು ಕಟ್ಟುವವರನ್ನು ಮಾತ್ರವೇ, ಅಂದರೆ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ ರಕ್ಷಣಾ ಕಾರ್ಯವನ್ನು ಉಲ್ಲೇಖಿಸುತ್ತಾ ಆತನು ಆ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ದೈವಿಕ ಸತ್ಯಗಳು ಮತ್ತು ಅನುಗುಣವಾದ ಗುಣಲಕ್ಷಣಗಳು, ಕಟ್ಟಿಗೆ, ಹುಲ್ಲು, ಸಂಪ್ರದಾಯ ತಪ್ಪುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಅನಿಶ್ಚಿತ ಗುಣಗಳು ಯಾವುದೆಂದರೆ, ಕಟ್ಟಿದರೂ ಅವನವನ ಕೆಲಸವು ಗುಣಗಳು ವ್ಯಕ್ತವಾಗುವುದು. ಅದು ಹೇಗೆ ಇರಲಿ, ಅದೇ ಬೆಂಕಿಯು ರುಜುವಾತು ಪಡಿಸುತ್ತದೆ. ಅದರಂತೆ ಎಲ್ಲರ ಕಾರ್ಯಗಳು ಸಹ. 2 ಪೇತ್ರ 1:5-11 ವಚನ. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು ಅವನವನ ಕೆಲಸವೆಂತಲೂ ಆ ಬೆಂಕಿ ಶೋಧಿಸುವುದು. ಆತ್ಮಿಕ ಕಾರ್ಯವನ್ನು ಶೋಧಿಸುವ ಬೆಂಕಿಯು ಅಕ್ಷರಸವಾದ ಬೆಂಕಿ ಅಲ್ಲವೆಂದು ಅತ್ಯಂತ ದುರಭಿಪ್ರಾಯವುಳ್ಳವರು ಸಹ ಒಪ್ಪಿಕೊಳ್ಳುತ್ತಾರೆ. ಬೆಂಕಿ ಎಂಬುದು ಇಲ್ಲಿ ಮರ, ಹುಲ್ಲು ಮತ್ತು ಕಟ್ಟಿಗೆ ಮುಂತಾದವುಗಳ ಪರಿಸ್ಥಿತಿಯನ್ನು ಪ್ರತಿನಿಧಿಸುವ ತೀವ್ರ ನಾಶನವನ್ನು ನಿರೂಪಿಸುವ ಸೂಕ್ತ ಸಂಕೇತವಾಗಿದೆ. ಈ ಬೆಂಕಿಯು ಬಂಗಾರ, ಬೆಳ್ಳಿ ಮತ್ತು ಅಮೂಲ್ಯ ಹರಳುಗಳೆಂಬ ದೈವಿಕ ಸತ್ಯದಿಂದ ಮತ್ತು ಕ್ರಿಸ್ತನ ಈಡುಬಲಿ ಎಂಬ ಬಂಡೆಯ ಮೇಲೆ
ಕಟ್ಟಿದ ನಂಬಿಕೆಯ ಕಟ್ಟಡದ ಮತ್ತು ಶಕ್ತಿಯ ಗುಣಲಕ್ಷಣಗಳನ್ನು ನಾಶ ಮಾಡುವ ಶಕ್ತಿ ಹೊಂದಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.